ಯಾರ್ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ, ಆ ಕುಟುಂಬದವರಿದ್ದಾರೆ, ಆ ಕುಟುಂಬದವರು ಕೂಡ ಹೋಗಿ ಭೇಟಿ ಮಾಡಿ ಅವರಿಗೆ ಗೌರವವನ್ನು ಕೊಡಬೇಕು ಅಂತೇಳಿ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ, ನಮ್ಮ ಎಮ್ ಎಲ್ ಎಗಳಿಗೆ, ಡಿಪ್ಯೂಟಿ ಕ್ಯಾಬಿನೆಟ್ಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಭಾಳ ಪ್ರಮುಖವಾಗಿ 75ನೇ ವರ್ಷದ ಸ್ವಾತಂತ್ರ್ಯ ಏನಿದೆ ಅದರ ಅಂಗವಾಗಿ ಫ್ರೀಡಮ್ ಮಾರ್ಚ್ August 15 ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಅಲ್ಲಿ ಬಸ್ ಸ್ಟ್ಯಾಂಡ್ನಿಂದ ನಮ್ಮ ಬಸವನಗುಡಿವರೆಗೂ ಸುಮಾರು 5-6 ಕಿಲೋಮೀಟರ್ ಆಗ್ತದೆ. ಅದನ್ನು ಒಂದು ದೊಡ್ಡ ಎಲ್ಲ ರಾಷ್ಟ್ರಧ್ವಜ ಹಿಡಿದು ಕನಿಷ್ಠ 1 ಲಕ್ಷ ಜನ, 75,000 ಜಾಸ್ತಿ 1 ಲಕ್ಷ ಜನವರೆಗೂ ಕೂಡ ಮಾರ್ಚ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದನ್ನು ಮಧ್ಯಾಹ್ನ ಇಟ್ಕೊಳ್ತೀವಿ, ಯಾಕೆಂದರೆ ಬೆಳಗ್ಗೆ ಕೆಲವು ಕಡೆ ಎಲ್ಲ ಫಂಕ್ಷನ್ಗಳಿರ್ತದೆ, ಇಲ್ಲಿ ಮಧ್ಯಾಹ್ನ ಇಟ್ಕೊಳ್ತೀವಿ. ಅದು ಎಲ್ಲ ನಾಯಕರುಗಳು ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಬಂದು ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 500 ಜನ ಅದು ಕೂಡ ಬಂದು ಪಾಲ್ಗೊಳ್ಬೇಕು. ಇದು ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಸಾಮಾಜಿಕ ಕಲ್ಚರಲ್ ಅವರು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ವಿದ್ಯಾಸಂಸ್ಥೆಯವರು ಕೂಡ ಮಾಡಲಿಕ್ಕೆ, ಟ್ರೇಡ್ ಅಸೋಸಿಯೇಷನ್ ಅವರು, ರೆಸಿಡೆಂಟ್ ಅಸೋಸಿಯೇಷನ್ ಅವರು, ಕಾರ್ಮಿಕರು, ಸ್ಪೋರ್ಟ್ಸ್ಮೆನ್ಗಳು ಎಲ್ಲರೂ ಕೂಡ ಈ ರಾಷ್ಟ್ರಧ್ವಜವನ್ನು ಹಿಡಿದು ಈ ಒಂದು ಯಾತ್ರೆಯಲ್ಲಿ, ಪಾದಯಾತ್ರೆಯಲ್ಲಿ, 6 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಮ್ಮ ರಾಷ್ಟ್ರದ ನಾಯಕರು ಕೂಡ ಇದಕ್ಕೆ ನಾವು ಆಹ್ವಾನಿಸಿದ್ದೇವೆ. ಕೆಲವು ಅನೇಕ ರಾಷ್ಟ್ರ ನಾಯಕರು ಬರ್ತಾರೆ, ಅದನ್ನು ನನಗೆ ಯಾರು ಬರ್ತಾರೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಸೊ ಹಿಂಗೆ ಇದ್ರ ಜೊತೆಗೆ ನಮ್ಮ ಯುವಕರಿಂದ ಮಹಿಳೆಯಿಂದ ಕೆಲವು ಕಾರ್ಯಕ್ರಮ ಇದೆ. ನಾನು 11 ಕೆಲವು ಕಾರ್ಯಕ್ರಮಗಳನ್ನು ನಾನು ಘೋಷಣೆಯನ್ನು ಮಾಡಿದ್ದೇನೆ. ಇದು ಬಹಳ ಪ್ರಮುಖವಾದಂಥ ವಿಚಾರ. ಜೊತೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವ್ರದ್ದು 75 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ರಾಹುಲ್ ಗಾಂಧಿ ಸಾಹೇಬರಿಗೆ ಅವರು ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅವರು ಕೂಡ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ, ಬರೀ ನಮ್ಮ ಪಕ್ಷದ, ಇದು ನಾನ್ ಪೊಲಿಟಿಕಲ್ ಅಲ್ಲ, ಇದು ಪಕ್ಷದ ಚೌಕಟ್ಟಲ್ಲೇ ದಾವಣಗೆರೆಯಲ್ಲಿ ಮಾಡಬೇಕು ಅಂತೇಳಿ ಕೆಲವರ ಇತಿಹಾಸಗಳೆಲ್ಲ ಸೇರಿ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಸಿದ್ಧತೆ ಕೂಡ ನಡೀತಾ ಇದ್ದಾರೆ. ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೂಡ ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.